ಜನರ ಬಹುಜನಗಳ ಬೇಡಿಕೆಯಾಗಿರ್ತಕ್ಕಂಥ ದೆಹಲಿ ವಿಮಾನ ಈ ಹಿಂದೆ ಪ್ರಾರಂಭ ಆಗಿ ನಡುವು ನಿಂತೋಗಿತ್ತು. ಅದು ಇವತ್ತು ಮತ್ತೊಂದು ಸಲ ಏನು ಪ್ರಾರಂಭ ಆಗ್ತಾ ಇದೆ, ನಮ್ಮೆಲ್ಲರೂ ಅತ್ಯಂತ ಸಂತೋಷದಿಂದ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಬೆಳಗಾವಿ, ಮಹಾರಾಷ್ಟ್ರ ಮತ್ತು ಗೋವಾ, ಕರ್ನಾಟಕ ಈ ಮೂರು ರಾಜ್ಯಗಳ ಒಂದು ಗಡಿ ಪ್ರದೇಶದಲ್ಲಿ ಇರತಕ್ಕಂಥ ಒಂದು ದೊಡ್ಡ ಜಿಲ್ಲೆ. ಹೀಗಾಗಿ ಇಲ್ಲಿ ಮರಾಠ ಲಘು ಪದಾತಿ ದಳ, ಮರಾಠ ಲೈಟ್ ಇನ್ಫ್ರೆಂಟ್ರಿ ಅಂತ ಏನು ಕರಿತೀವಿ, ಅದು ಒಂದಿದೆ, ಸೇನಾಗಿದೆ. ಅದ್ರ ಜೊತೆಗೆ ಏರ್ಫೋರ್ಸ್ ಇದೆ, ಅದ್ರ ಜೊತೆಗೆ ITBP ಕೂಡ ಇಲ್ಲಿದೆ, ಟ್ರೈನಿಂಗ್ ಸೆಂಟರ್. ಅಂದರೆ ಮೂರು ಸೇನೆಗೆ ಸಂಬಂಧಪಟ್ಟಂಥ ಒಂದು ವ್ಯವಸ್ಥೆ ಇಲ್ಲಿದೆ. ಅದ್ರ ಜೊತೆಗೆ ಅನೇಕ ಉದ್ಯಮಿಗಳು, ಬಹುಶಃ ಕರ್ನಾಟಕದೊಳಗೆ ಭಾಳ ದೊಡ್ಡ ಪ್ರಮಾಣದ ಸಕ್ಕರೆ ಉದ್ಯಮ ಇಲ್ಲಿದೆ. ಹೀಗಾಗಿ ಅದ್ರ ಜೊತೆಗೆ ಫೌಂಡ್ರಿ ಕ್ಲಸ್ಟರ್ ಇರ್ಬೋದು, ಬೇರೆ ಬೇರೆ ಬಿಸ್ನೆಸ್ನಲ್ಲಿ ಇರ್ಬೋದು, ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿಂದ ಉತ್ತರ ಭಾರತಕ್ಕೆ ಹೋಗ್ತಕ್ಕಂಥ ಒಂದು ಅವಶ್ಯಕತೆ ಇದೆ. ಹೀಗಾಗಿ ಸದ್ಯ ಬೆಳಗಾವಿ ವಿಮಾನ ನಿಲ್ದಾಣದಿಂದ 11 ನಗರಗಳಿಗೆ ಒಂದು ಸಂಪರ್ಕ ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತಾಗಿದೆ. ಬಹುಶಃ ನಮ್ಮೆಲ್ಲರ ಪಕ್ಷಭೇದ ಮರೆತು ಎಲ್ಲರ ಒಂದು ಸಂಘಟಿತ ಪ್ರಯತ್ನ, ಅಂದರೆ ನಮಗೆ ಎಲ್ಲಿ ಅನುಕೂಲದ ನಾವು ಪ್ರಯತ್ನ ಮಾಡಿದ್ವಿ, ಅವ್ರಿಗೆ ಎಲ್ಲಿ ಅನುಕೂಲದ ಅವ್ರು ಪ್ರಯತ್ನ ಮಾಡಿದಾರೆ, ಆ ಎಲ್ಲದರ ಪ್ರಯತ್ನ ಫಲವಾಗಿ ಇವತ್ತು ವಿಮಾನ ಪ್ರಾರಂಭ ಆಗಿದೆ. ಮತ್ತು ಸಂಖ್ಯೆನೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರಯಾಣ ಮಾಡ್ತಾರೆ. ಇವತ್ತು ನಮ್ಮದು ಬಹುಶಃ 135 ಅಲ್ಲ, ಇವತ್ತು 135 ಮೆಂಬರ್ಸ್ ಇವತ್ತು ಟಿಕೆಟ್ ಬುಕ್ ಆಗಿ ಹೊಂಟಿದ್ದಾರೆ. ಇಲ್ಲಿಂದ 180 ಪ್ರಯಾಣಿಕರನ್ನು ವಹಿಸತಕ್ಕಂಥ ಒಂದು ವಿಮಾನ ಇದೆ ಇದು. ಹೀಗಾಗಿ ಬರುವಂಥ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು ಏನಂತಂದ್ರೆ ಹವಾಯಿ ಚಪ್ಪಲ್ ಹಾಕ್ತಕ್ಕಂಥ ವ್ಯಕ್ತಿ ಕೂಡ ಹವಾಯಿ ಅಡ್ಡದೊಳಗೆ ಆಟಾಡ್ಬೇಕಂತ, ಅಂದರೆ ವಿಮಾನದೊಳಗೆ ಸಂಚಾರ ಮಾಡಬೇಕನ್ನುವಂಥ ಒಂದು ಕನಸು ಅದು. ಆ ಕನಸು ನನಸಾಗಲಿಕ್ಕೆ ಅವರು ಈ ರೀತಿಯಾದಂಥ ಅನೇಕ ಯೋಜನೆಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ಹೀಗಾಗಿ ಇನ್ನೂ ಹೊಸ ಹೊಸ ವಿಮಾನಗಳೇನು ಬರಬೇಕಾಗಿದೆ ಅದು ಒಂದು ಬಾಜು. ನಾನು ಇನ್ನೊಂದು ಬಾಜು ವಿನಂತಿ ಮಾಡೋದು ಏನಂತಂದರೆ ಕಾಂಪಿಟೇಷನ್ ಅದು. ಕರ್ನಾಟಕದೊಳಗೆ 9 ವಿಮಾನ ನಿಲ್ದಾಣಗಳು ಈಗಾಗಲೇ ಕಾರ್ಯಾರಂಭ ಮಾಡಿದ, ಕಾರ್ಯಾರಂಭ ಮಾಡಿದ್ದೂ 9 ಅದು, ಇನ್ನೂ ಒಂದು 3-4 ಕಾರ್ಯಾರಂಭ ಮಾಡುವಂಥ ಸ್ಥಿತಿ ಒಳಗೆ, ಅಂದರೆ 13 ವಿಮಾನ ನಿಲ್ದಾಣಗಳು ಕರ್ನಾಟಕದಲ್ಲಿ ಕಾರ್ಯ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸ್ಪರ್ಧೆ ಅದು. ಅಲ್ಲಿ ಜಾಸ್ತಿ ಪ್ರಯತ್ನ ಮಾಡಿ ಅಲ್ಲಿ ಸಹಕಾರ ಕೊಟ್ಟು ವಿಮಾನ ನಿಲ್ದಾಣ ಅಭಿವೃದ್ಧಿ ಆಗುವಂಥ ದೃಷ್ಟಿಯಿಂದ ಅಲ್ಲಿ ರಾಜಕಾರಣಿಗಳು ಒತ್ತಡ ಆಗ್ತಾರೆ. ಅದಕ್ಕೆ ನಾ ಮನ್ನಿ ನಮ್ಮ ಸನ್ಮಾನ್ಯ ಈ ಭಾಗದ ಶಾಸಕರಾಗಿರ್ತಕ್ಕಂಥ ರಾಜು ಅಶೋಕ್ ಶೇಟ್ ಅವರು ಇದ್ದರು, ಜಿಲ್ಲಾ ಮಂತ್ರಿಗಳಿದ್ದರು, ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳಿದ್ದರು, ಅವರೆಲ್ಲರಿಗೂ ವಿನಂತಿ ಮಾಡ್ಕೊಂಡಿದ್ದೆ. ಅಂದರೆ ಜಮೀನು ಕೊಡುವಂಥದ್ದು ಇರ್ಬೋದು, ಬೇರೆ ಇನ್ನ ಫೆಸಿಲಿಟಿ ಕೊಡುವಂಥದ್ದು ಇರ್ಬೋದು, ಕೊಟ್ಟು ಅವ್ರನ್ನ ಆದಷ್ಟು ಬೇಗ ನಾವು ಅನುಕೂಲ ಮಾಡಿಕೊಟ್ಟು ಅಂದರೆ ಮುಂದಿನ ಕೆಲಸ ಸುಸೂತ್ರ ಆಗ್ತದೆ ಅನ್ನುವಂಥದ್ದು. ಆ ಸಂದರ್ಭದೊಳಗೆ ನಮ್ಮ ಏರ್ಪೋರ್ಟ್ ಡೈರೆಕ್ಟರ್ ಹೇಳಿದ್ರು ತ್ಯಾಗರಾಜನ್ ಅವರು, ಅಂದರೆ ನಾವು ವಿಮಾನ ಲಾಭ ಅಂತ ನಡೆಸ್ತಾ ಇಲ್ಲ, ಕಳೆದ ವರ್ಷ ನಾವು 7 ಕೋಟಿ ರೂಪಾಯಿ ನಮ್ಗೆ ಅರ್ನಿಂಗ್, 9 ಕೋಟಿ ರೂಪಾಯಿ ನಮ್ಗೆ ಅರ್ನಿಂಗ್ ಆಗಿದೆ, ಅಂದರೆ ಉತ್ಪಾದನೆ 9 ಕೋಟಿ ರೂಪಾಯಿ ಟಿಕೆಟ್ನಿಂದ, ಖರ್ಚು ಎಷ್ಟು ಮಾಡಿದ್ವು ಅಂದರೆ 35 ಕೋಟಿ ರೂಪಾಯಿ ಖರ್ಚು ಮಾಡಿದ್ವು, 30 ಕೋಟಿ 30 ಕ್ರೋರ್ 30 ಕೋಟಿ ಖರ್ಚು ಮಾಡಿದ್ವು ಅನ್ನುವಂಥ ಒಂದು ಇದನ್ನು ಹೇಳಿದರು. ಅಂದರೆ ಯಾವತ್ತೂ ಕೇಂದ್ರ ಸರ್ಕಾರ ಈ ವಿಮಾನ ಸಂಸ್ಥೆಯನ್ನು ಲಾಭದ ಉದ್ಯೋಗ ಅಂತ ನಡೆಸ್ತಾ ಇಲ್ಲ, ಜನರಿಗೆ ಒಂದು ಸವಲತ್ತು ಕೊಡಬೇಕು, ಜನರಿಗೆ ಒಂದು ಅನುಕೂಲ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ನಡೆಸ್ತಾ ಇದ್ದಾರೆ. ನಾನು ಹೇಳಿದ್ನ ಪ್ರಾರಂಭದವರು ಹವಾಯಿ ಚಪ್ಪಲಿ ಹಾಕ್ತಕ್ಕಂಥ ವ್ಯಕ್ತಿನೂ ಕೂಡ ವಿಮಾನದೊಳಗೆ ಅಡ್ಡಾಡ್ಬೇಕು ಅನ್ನುವಂಥ ಏನು ಕನಸದ, ಆ ಕನಸಿಗೆ ಪೂರಕವಾಗಿ ಇಲ್ಲಿ ಚೇಂಜ್ ಆಗ್ಯದ. ಹೀಗಾಗಿ ಆ ಕನಸಿನ ಹಿನ್ನೆಲೆಯೊಳಗೆ ಈ ಯೋಜನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಖರ್ಚು ಜಾಸ್ತಿ ಆದ್ರೂ ಕೂಡ ನಮ್ಗೆ ಲಾಭ ಕಡಿಮೆ ಇದ್ರೂ ಕೂಡ ಅದನ್ನು ಮಾಡ್ಬೇಕಂತ ಕೊಟ್ಟಿದ್ದಾರೆ. ಹೀಗಾಗಿ ನಾನು ಮಾನ್ಯ ಶಾಸಕರಲ್ಲಿ, ಮಾನ್ಯ ದೆಹಲಿ ಪ್ರತಿನಿಧಿಯಲ್ಲಿ ನಾನು ವಿನಂತಿ ಮಾಡ್ತೀನಿ, ಬರುವಂಥ ದಿನದೊಳಗೆ ಜಮೀನಿದ ಏನು ಅವಶ್ಯಕತೆ ಅದ ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡಿಕೊಟ್ರೆ ಬರುವಂಥ ದಿನದೊಳಗೆ ನೀನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಕ್ಕೆ ಏನೇನು ಬೇಕು, ನೀವು ಹೆಂಗೆ ಜಿಲ್ಲೆ ಆಗಕ್ಕೆ ಬಡಬಡ ಮಾಡ್ಕೊಂಡ್ರಿ ಎಲ್ಲ ಕೆಲಸ, ಹಂಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಕ್ಕೂ ಏನೇನು ಬೇಕು ಈಗ ಕೊಡಿಸಿರಿ ಅಂದರೆ ಹೆಚ್ಚು ಅನುಕೂಲ ಆಗ್ತದೆ ಅಂತ ನನಗೆ ಅನಿಸ್ತದೆ. ಅದನ್ನು ಮಾಡ್ತೀರಿ ಅಂತೇಳಿ ನಿಮ್ಮ ಜೊತೆ ನಾವು ಇರ್ಕೋಳುವಂಥ ಒಂದು ಇದನ್ನು ವಿನಂತಿಯನ್ನು ಅವ್ರಿಗೆ ಮಾಡಿ, ನಮ್ಮ ಏರ್ಪೋರ್ಟ್ ಡೈರೆಕ್ಟರ್ ಕೂಡ ಸಾಕಷ್ಟು ಕಳಕಳಿಯಿಂದ ಇತ್ತೀಚೆಗೆ ಬಂದರೂ ಕೂಡ ಎಲ್ಲರನ್ನೂ ಭೇಟಿಯಾಗಿ ಎಲ್ಲರಿಗೂ ಒತ್ತಾಯ ಮಾಡಿ ಸಾಕಷ್ಟು ವಿನಂತಿ ಮಾಡಿಕೊಂಡು ಕೆಲಸ ಅವರು ಮಾಡ್ತಾ ಇದ್ದಾರೆ. ಅವರಿಗೂ ಸಹಕಾರ ಕೊಟ್ಟು ನಾವೆಲ್ಲ ಇದ್ರ ಉಪಯೋಗ ತಗೋಣ ಅಂತಕ್ಕಂಥ ಮಾತನ್ನು ಹೇಳಿ, ಒಂದು ಸಂಪರ್ಕ ಇರುವುದರಿಂದ ಅಂದರೆ ಯಾವಾಗ ಕಮ್ಯುನಿಕೇಷನ್ ಇರ್ತದಲ್ಲ ಆವಾಗ ಆ ನಗರ ಬೆಳೆಯೋಕ್ಕೆ ಭಾಳ ಅವಕಾಶ ಇತ್ತು. ರೈಲ್ವೆ ಕಮ್ಯುನಿಕೇಷನ್ ಇರ್ಬೋದು, ವಿಮಾನ ಕಮ್ಯುನಿಕೇಷನ್ ಇರ್ಬೋದು, ಬಸ್ ಕಮ್ಯುನಿಕೇಷನ್ ಇರ್ಬೋದು, ಅಥವಾ ನಮ್ದು ಇಲ್ಲೇ ಸಮೀಪದ ಗೋವಾ ಮತ್ತು ಕಾರವಾರ ಹಡಗು ಅದ, ಅಂದರೆ ಆ ಥರದ ನೆವಿ ಏನದ ಅದು ಅದ. ಈ ರೀತಿ ಎಲ್ಲ ಕಮ್ಯುನಿಕೇಷನ್ ಅಂದರೆ
ಇವೆಲ್ಲ ಇದ್ದು ಅಂದ್ರೆ ಹೆಚ್ಚು ಬೆಳಿಲಿಕ್ಕೆ ಅನುಕೂಲ ಆಗ್ತದೆ ಸಿಟಿ, ಅದರ ಎಲ್ಲ ಲಾಭವನ್ನು ನಾವು ತಗೊಳ್ಳುವಂತಕ್ಕಂತ ಮಾತನ್ನು ಹೇಳಿ, ಇದರಲ್ಲೂ ವಿಶೇಷವಾಗಿ ಈ ಇಂಥ ಕೆಲಸಗಳ ರಾಜಕಾರಣಿಗಳು ಒಂದ್ಸಲ ಎಲ್ಲೋ ಮರೆತರೂ ಕೂಡ ನಮ್ಮ ಬೆಳಗಾವಿ ಇದು ಗುರುತು ಇರಬಹುದು ಎಲ್ಲ ಅಂದ್ರೆ ಸಾಮಾಜಿಕವಾಗಿ ಕೆಲಸ ಮಾಡ್ತಾರೆ ಪೂರಕವಾಗಿ ವಿಶೇಷವಾಗಿ ಇಂಡಿಗೋದವರು ಇಂಡಿಗೋದವ್ರಿಗೆ ಯಾಕೆ ಅಭಿನಂದನೆ ಹೇಳಕತ್ತೀನಿ ಅಂತಂದ್ರೆ ಆ ಸ್ಪೈಸ್ದವರು ಅವ್ರದೇ ಆದಂತ ಕಾರಣಕ್ಕೆ ಅದನ್ನು ಬಂದ್ ಮಾಡಿದ್ರು. ಆದ್ರೆ ಇದೆಲ್ಲ ರಿಪೋರ್ಟ್ ತಗೊಂಡು ಇಲ್ಲ ನಾವು ಚಾಲೋ ಮಾಡ್ತು ಅಂತೇಳಿ ಒಂದು ಬೆಳಗಾವಿ ಹೆಜ್ಜೆಯನ್ನು ಇಟ್ಟು ಅವ್ರು ಚಾಲೋ ಮಾಡಿದ್ದಾರೆ. ಹಾಗಾಗಿ ಬೆಳಗಾವಿಯೇ ಮತ್ತು ಸುತ್ತಮುತ್ತಲಿನ ಎಲ್ಲ ಜನತೆಯ ಪರವಾಗಿ ಇಂಡಿಗೋ ಏರ್ಲೈನ್ ಸಂಸ್ಥೆಯವರಿಗೂ ಕೂಡ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳ್ತೀನಿ ಅಂತೇಳಿ ಈ ಪ್ರಯಾಣ ಯಶಸ್ವಿಯಾಗಲಿ ಮತ್ತು ಇನ್ನೂ ಹೆಚ್ಚು ಹೆಚ್ಚು ವಿಮಾನಗಳು ಬೆಳಗಾವಿಗೆ ಬರಲಿ ಅಂತ ಶುಭವನ್ನು ಹಾರೈಸಿ ನಮ್ಮ ಮಾತು ವಿರಾಮ ಹೇಳ್ತೀನಿ ಎಲ್ಲರಿಗೂ.